ಸ್ಟೂಡೆಂಟ್ಸ್ ಇಲ್ಲಿ ರಾಯಲ್ಟಿ ಒಂದು ಹೈರ್ ಪರ್ಚೇಸ್ ಸಿಸ್ಟಮ್ ನಲ್ಲಿ ನಮಗೆ ಒಂದು ಎಕ್ಸಾಮಿನೇಷನ್ ಕ್ವಶನ್ ಇದೆ. ಇದು 5 ಮಾರ್ಕ್ಸ್ ಬರುತ್ತೆ. ಫಸ್ಟ್ ಕ್ವಶನ್ ಏನಿದೆ ಅಂತ ಓದ್ಬಿಡೋಣ. ಫಸ್ಟ್ ಏನಿದೆ, ವೆಹಿಕಲ್ ಹ್ಯಾಸ್ ಎ ಕ್ಯಾಶ್ ಪ್ರೈಸ್ ಆಫ್ ₹16,200 ಅಂಡ್ ಈಸ್ ಪೇಬಲ್ ಇನ್ 3 ಆನ್ಯುಯಲ್ ಇನ್ಸ್ಟಾಲ್ಮೆಂಟ್ಸ್ ಆಫ್ ₹6,000 ಈಚ್. ಫೈಂಡ್ ಔಟ್ ಇಂಟ್ರೆಸ್ಟ್ ಅಂಡ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಟೂ ಥಿಂಗ್ಸ್, ಎರಡು ಕೊಟ್ಟಿಲ್ಲ ಪಾಯಿಂಟ್ಸ್. ಯಾವ್ಯಾವ ಎರಡು ಪಾಯಿಂಟ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಮೊದಲನೇದು ಡೌನ್ ಪೇಮೆಂಟ್ ಕೊಟ್ಟಿಲ್ಲ, ಎರಡನೇದು ನಮಗೆ ಏನ್ ಕೊಟ್ಟಿಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಏನ್ ಕೊಟ್ಟಿಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ನೋಡಿ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಡೌನ್ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮಗಿರ್ತಕ್ಕಂಥದ್ದು ಓನ್ಲಿ ಒನ್ ಮೆಥಡ್. ಆ ಮೆಥಡ್ ಅಲ್ಲಿ ಏನ್ ಮಾಡಬೇಕು ಅಂತ ಹೇಳ್ತೀವಿ, ಇದನ್ನ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಮೆಥಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ರೇಷಿಯೋ ಮೆಥಡ್ ಅಂತಾನೆ ಕರಿತೀವಿ. ಈ ರೇಷಿಯೋ ಮೆಥಡ್ ನಲ್ಲಿ ಫಸ್ಟ್ ನಮಗೆ ಸ್ಟೆಪ್ ನಂಬರ್ 1 ಅಲ್ಲಿ ಏನ್ ಮಾಡಬೇಕಾಗುತ್ತೆ ಅಂದ್ರೆ, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇಂಟ್ರೆಸ್ಟ್ ಅಂತ ಮಾಡ್ಕೋಣ. ಏನಿದು, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇಂಟ್ರೆಸ್ಟ್. ಸಿ, ಈ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇಂಟ್ರೆಸ್ಟ್ ಅಲ್ಲಿ ಫಸ್ಟ್ ಹೈಯರ್ ಪರ್ಚೇಸ್ ಪ್ರೈಸ್ ಬೇಕು ನಮಗೆ. ಏನ್ ಬೇಕು, ಹೈಯರ್ ಪರ್ಚೇಸ್ ಪ್ರೈಸ್. ಸರ್, ಹೈಯರ್ ಪರ್ಚೇಸ್ ಪ್ರೈಸ್ ಹೇಗ್ ಬರುತ್ತೆ ಅಂದ್ರೆ, ಡೌನ್ ಪೇಮೆಂಟ್ ಪ್ಲಸ್ ಇನ್ಸ್ಟಾಲ್ಮೆಂಟ್ಸ್. ಸೊ ಒಟ್ಟು ಡೌನ್ ಪೇಮೆಂಟ್ ಎಷ್ಟಿದೆ, ಹಾಗೆ ಒಟ್ಟು ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಎಷ್ಟು ದುಡ್ಡನ್ನ ಕೊಟ್ಟಿದ್ದೀವಿ. ಓಕೆನಾ, ನಮಗೆ ಡೌನ್ ಪೇಮೆಂಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಕರೆಕ್ಟಾ? ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ₹6,000 ತರ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಒಟ್ಟು ₹18,000 ಹೈಯರ್ ಪರ್ಚೇಸ್ ಪ್ರೈಸ್ ಆಯಿತು. ಅಂದ್ರೆ ಒಂದು ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಇನ್ಕ್ಲೂಡಿಂಗ್ ಡೌನ್ ಪೇಮೆಂಟ್, ಓಕೆನಾ, ಇನ್ಕ್ಲೂಡಿಂಗ್ ಇನ್ಸ್ಟಾಲ್ಮೆಂಟ್ಸ್, ಆ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಇಂಟ್ರೆಸ್ಟ್ ಸೇರ್ಕೊಂಡು ಒಟ್ಟು ಎಷ್ಟು ಕೊಟ್ಟಿದ್ದಾರೆ, ₹18,000 ಪೇಮೆಂಟ್ ಮಾಡಿದ್ದಾರೆ. ಇದರಲ್ಲಿ ಕ್ಯಾಶ್ ಪ್ರೈಸ್ ಅಂದ್ರೆ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ನಮಗೆ ಎಷ್ಟಕ್ಕೆ ಬರುತ್ತೆ, ₹16,200 ಬರುತ್ತೆ. ಹಾಗಾದ್ರೆ ₹1,800 ಟೋಟಲ್ ಇಂಟ್ರೆಸ್ಟ್ ಇದೆ. ಏನಿದೆ, ಟೋಟಲ್ ಇಂಟ್ರೆಸ್ಟ್ ಇದೆ. ಈಗ ಇದನ್ನ ಸ್ಟೆಪ್ ನಂಬರ್ 1 ಅಂತ ಹೇಳ್ತೀವಿ. ಈಗ ಸ್ಟೆಪ್ ನಂಬರ್ 2 ನೋಡೋಣ. ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 2 ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಅಂತ ಮಾಡೋಣ. ಈ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಮಾಡಬೇಕಾದ್ರೆ ನಿಮ್ಗೆ ಎಲ್ರಿಗೂ ಕ್ಲೀನ್ ಆಗಿ ನಾಪಕ ಆಗ್ಲಿ, ಯಾವ ಪ್ರಾಬ್ಲಮ್ ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರೋಲ್ಲ ಮೊದಲನೇ, ಬಟ್ ಕ್ಯಾಶ್ ಪ್ರೈಸ್ ಕೊಟ್ಟಿರ್ತಾನೆ. ಏನ್ ಕೊಟ್ಟಿರ್ತಾನೆ, ಕ್ಯಾಶ್ ಪ್ರೈಸ್ ಕೊಟ್ಟಿರ್ತಾನೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರಲ್ಲ. ಆಗ ಯಾವಾಗ್ಲೂ ಅಷ್ಟೇ, ನಾವು ಫಸ್ಟ್ ಹೈಯರ್ ಪರ್ಚೇಸ್ ಪ್ರೈಸ್ ಅನ್ನೇ ತಗೊಳ್ಬೇಕಾಗುತ್ತೆ. ಹೈಯರ್ ಪರ್ಚೇಸ್ ಪ್ರೈಸ್ ಎಷ್ಟಿದೆ, 18,000 ಇದೆ. ಇದರಲ್ಲಿ ಏನಾದರೂ ಡೌನ್ ಪೇಮೆಂಟ್ ಇದೆಯಾ, ಏನೂ ಇಲ್ಲ, ಕರೆಕ್ಟಾ? ಹಾಗಾದ್ರೆ ₹18,000 ಫಸ್ಟ್ ಇಯರ್ ಅಲ್ಲಿ ನಾವು ದುಡ್ಡು ಎಷ್ಟು ಕೊಡಬೇಕು, ಒಟ್ಟು ವೆಂಡರ್ಗೆ ಸೇಲ್ ಮಾಡಿದಂಗೆ ಎಷ್ಟು ಕೊಡಬೇಕು, ₹18,000 ಕೊಡಬೇಕಾಗುತ್ತೆ. ಇಲ್ಲೇ ನೋಡಬೇಕು, ಇದರಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಡಬೇಕು, ನಾವು ₹6,000 ಕೊಡಬೇಕು, ಕರೆಕ್ಟಾ? ₹6,000 ಕೊಟ್ರೆ ಅಲ್ಲಿಗೆ ಸೆಕೆಂಡ್ ಇಯರ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ನಮಗೆ ನಾವು ಎಷ್ಟು ಡ್ಯೂ ಇದೀವಿ, 12,000 ಡ್ಯೂ ಇದೀವಿ. ನಾವು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೊಟ್ಟ ಆದ್ಮೇಲೆ, ಓಕೆನಾ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೂಡ 6,000, ಕರೆಕ್ಟಾ? ಅಲ್ಲಿಗೆ ಇನ್ನು ಎಷ್ಟು ಬ್ಯಾಲೆನ್ಸ್ ಇರುತ್ತೆ, 6,000 ಥರ್ಡ್ ಇಯರ್ ಡ್ಯೂ, ಕರೆಕ್ಟಾ? ಅಲ್ಲಿಗೆ ನಮಗೆ ರೇಷಿಯೋ ಫಸ್ಟ್ ಇಯರ್ ಅಲ್ಲಿ 18,000 ಇದೆ, ಸೆಕೆಂಡ್ ಇಯರ್ ಅಲ್ಲಿ 12,000 ಇದೆ, ಥರ್ಡ್ ಇಯರ್ ಅಲ್ಲಿ 6,000 ಡ್ಯೂ ಇದೆ. 3 zeros ಕ್ಯಾನ್ಸಲ್ ಮಾಡಿ, 6 1s, 6 2s, 6 3s, 3:2:1 ರೇಷಿಯೋ ಆಗುತ್ತೆ. ಅಂದ್ರೆ 3:6, 2:6, 1:6, ಕರೆಕ್ಟ್ ಏನಪ್ಪ? ಈಗ ನಾವು ಸ್ಟೆಪ್ ನಂಬರ್ 3 ಮಾಡೋಣ. ಸ್ಟೆಪ್ ನಂಬರ್ 3 ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂತ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂಡ್ ಕ್ಯಾಶ್ ಪ್ರೈಸ್ ಆಫ್ ಇನ್ಸ್ಟಾಲ್ಮೆಂಟ್, ಕರೆಕ್ಟಾ? ಕ್ಯಾಶ್ ಪ್ರೈಸ್ ಆಫ್ ಇನ್ಸ್ಟಾಲ್ಮೆಂಟ್ ಎಲ್ಲ ಒಂದರಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಡ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ, ಈಗ ನಾವು ಇಯರ್ ಹಾಕೋಣ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಕರೆಕ್ಟಾ? ಟೋಟಲ್ ಇಂಟ್ರೆಸ್ಟ್
ಎಸ್ ಇದೆಯಪ್ಪ 1800 1800 1800 ಕರೆಕ್ಟ್ ಈಗ ಫಸ್ಟ್ ಇಯರ್ ರೇಷಿಯೋ ಎಸ್ ಇದೆಯಪ್ಪ 6 ಸಾರಿ 3/6 2/6 1/6 ಈಗ ಎಷ್ಟೆಷ್ಟು ಬರುತ್ತೆ ಅಂದ್ರೆ 900 600 300 ಬರುತ್ತೆ ಕರೆಕ್ಟ್ ಎಸ್ ಆರ್ ನೋ ಎಸ್ ಸರ್ ಇದು ನಮಗೆ ಏನ್ ಬಂತು ಇಂಟ್ರೆಸ್ಟ್ ಬಂತು ಸರ್ 9000 ಸರ್ ಸರ್ 1800 ಅದು 18000 ಅಲ್ಲ ಓಕೆನಾ ಈಗ ಕ್ಯಾಶ್ ಪ್ರೈಸ್ ನೋಡೋಣ ಒಂದು ನಿಮಿಷ ಎಲ್ಲರೂ ಕೇಳಿಸ್ಕೊಳ್ಳಿ ಕೇಳಿಸ್ಕೊತಾ ಇದ್ದೀರಾ ಕ್ಯಾಶ್ ಪ್ರೈಸ್ ಹೆಂಗ್ ಬರುತ್ತೆ ಅಂದ್ರೆ 6000 ಮೈನಸ್ ಇಂಟ್ರೆಸ್ಟ್ ಓಕೆನಾ ನೋಡಿ 6000 ಮೈನಸ್ 900 ಎಷ್ಟು ಬರುತ್ತಪ್ಪ 5100 6000 ಮೈನಸ್ 600 ಅಂದ್ರೆ 5400 ಕರೆಕ್ಟ್ 6000 ಮೈನಸ್ 300 ಅಂದ್ರೆ 5700 ಸೊ ದಿಸ್ ಇಸ್ ದ ಕ್ಯಾಶ್ ಪ್ರೈಸ್ ಅವ್ರು ಕೇಳಿರೋ ಎರಡು ಕ್ವಶನ್ ಗೂ ಆನ್ಸರ್ ಮಾಡಿದ್ವಿ ಕ್ಲಿಯರ್ ಆಯ್ತಾ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ 5 to 6 ಮಾರ್ಕ್ಸ್ ಕೊಡ್ತಾರೆ ಕ್ಲಿಯರ್ ಇಷ್ಟೇ ಮಾಡಬೇಕಾಗಿತ್ತು ಅಷ್ಟೇ ಇನ್ನೇನಿಲ್ಲ ಓಕೆನಾ ಬರ್ಕೊಳ್ಳಿ ಅರ್ಥ ಮಾಡ್ಕೊಳ್ಬೇಕಲ್ಲಪ್ಪ ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀನು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ ರೇಷಿಯೋ ಮಾಡಕ್ ಆಗಿಲ್ಲ ಅಂದ್ರೆ ನಾವು ರೇಷಿಯೋ ಎಷ್ಟು ಯಾವ್ಯಾವ ವರ್ಷದ ಎಷ್ಟೆಷ್ಟು ಇಂಟ್ರೆಸ್ಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ ಅರ್ಥ ಆಗ್ತಿದ್ಯಾ ಅದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಿರೋದು ನೀನು ಏಕ್ದಮ್ ನಾನು ಸ್ಟೆಪ್ ನಂಬರ್ 3 ಮಾಡ್ತೀನಿ ಸರ್ ಅಂದ್ರೆ ಬರಂಗಿಲ್ಲ ಅರ್ಥ ಆಯ್ತಾ ಸರ್ ಸರ್ ಟೇಬಲ್ ಮಾಡಕ್ ಎಕ್ಸಾಮ್ ಕೊಡ್ತಾರೆ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾನು ತೋರಿಸ್ಬೇಕಾಗಿತ್ತು ನಾನು ಹೆಂಗ್ ಮಾಡಿದ್ದೀನಿ ಅಂತ ಮಾಡು ಓಕೆನಾ 5 ಮಾರ್ಕ್ಸ್ ಮಾಡಿ 5 ಮಾರ್ಕ್ಸ್ ಗೆ ಇನ್ನೇನು ಎರಡು ಲೈನ್ ಬೇಕು ಕೇಳ್ತಾರ ಅವ್ರಿಗೆ ಕೊಡ್ಲೇಬೇಕು